ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ ಗೋಕಾಕ ವಿಧಾನಸಭಾ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಬಿಜೆಪಿ ಅಭ್ಯರ್ಥಿ ಅಲ್ಲಿ ಕಾಂಗ್ರೆಸ್ ತೂಗಿ ಅಭ್ಯರ್ಥಿಯನ್ನು ಹಾಕಿದೆ ಮಹಂತೇಶ್ ಕಡಾಡಿ ಪಂಚಮಸಾಲಿ ಅಭ್ಯರ್ಥಿ ಅಂತ ಹಾಕಿ ಸ್ವಲ್ಪ ಪೈಪೋಟಿ ಅಲ್ಲಿ ಒಂದ್ ಸ್ವಲ್ಪ ಜಾತಿ ಇಕ್ವೇಶನ್ ಕಡೆ ಗಮನ ಕೊಡ್ತಾ ಇದಾರೆ ಜಾರಕಿಹೊಳಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡ್ತಾರೆ ಯಾಕಂದ್ರೆ ಅವರು ಅರ್ಬಾವಿ ಕ್ಷೇತ್ರದಾದ್ರೂ ಕೂಡ ಇಡೀ ಬೆಳಗಾವಿಯ ರಾಜಕಾರಣದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಜಾತಿ ಸಮೀಕರಣವನ್ನು ವರ್ಕೌಟ್ ಮಾಡೋದು ಬಾಲಚಂದ್ರ ಜಾರಕಿಹೊಳಿ ಇವರೆಲ್ಲ ಒಂದಷ್ಟು ವರ್ಕೌಟ್ ಮಾಡ್ತಾರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸಬೇಕು ಅನ್ನೋದು ಕಾಂಗ್ರೆಸ್ನವರ ಹಠ ಹೇಗೆ ರಮೇಶ್ ಜಾರಕಿಹೊಳಿ ಮೇಲ್ನೋಟಕ್ಕೆ ನಾನು ಹೋಗ್ಬಿಟ್ಟು ಗ್ರಾಮೀಣದ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸ್ತೀನಿ ಲಕ್ಷ್ಮಣ ಸದಿ ಅಂತ ಹಂಗೆ ಇವ್ರನ್ನ ಸೈಲೆಂಟ್ ಆಗಿ ಸೋಲ್ಸಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಕಲ ರೀತಿಯಲ್ಲೂ ಸನ್ನದ್ಧರಾಗಿದ್ದಾರೆ ಹೌದು ನಾಟ್ ಓನ್ಲಿ ಕಾಂಗ್ರೆಸ್ ಅವರಷ್ಟೇ ಬಿಜೆಪಿ ಬಿಜೆಪಿಯವ್ರು ಒಂದಷ್ಟು ಜನ ಕೈ ಜೋಡಿಸಿದ್ದಾರೆ ಅಂತ ಹೇಳಲಾಗ್ತದೆ ಸೋಲ್ಸ್ಬೋದ ಗೋಕಾಕಲಿ ನಾವ್ ರೋಡಲ್ಲಿ ನಿಂತ್ಕೊಂಡು ರಮೇಶ್ ಜಾರಕಿಹೊಳಿ ಅವ್ರು ಹಿಂಗಿದ್ದಾರೆ ಹೇಳ್ತಾರೆ ಸಾವುಕಾರನ್ರೀ ನಾನೇ ನೋಡೋದ ನಾನು ಮಾತ್ರ ರಮೇಶ್ ಜಾರಕಿಹೊಳಿ ಹುಳಿ ಅನ್ನದು ಮತ್ತೆ ಅವರ ಸಹಕಾರನ್ರಿ ಅನ್ನದು ಹಿಂಗೈತೆ ಕಥೆ ಗೊತ್ತಿಲ್ಲ ಅಲ್ಲೋ ಒಬ್ಬರೇ ಹೇಳಲೇಬೇಕು ಅದು ನಾವ ಹೇಳಲ್ಲ ಅವ್ರ ಸಹಕಾರ ರಮೇಶ್ ಜಾರಕಿಹೊಳಿ ಹುಳಿ ರಮೇಶ್ ಜಾರಕಿಹೊಳಿ ಅಂತ ಹೇಳಿದ ಅದು ಸೊ ಹಾಗೈತೆ ಸನ್ನಿವೇಶ ನಾನು ಹೇಳ್ತೀನಿ ನಿಜ ನಿಜ ನಮ್ಮೂರಲ್ಲ ಹುಳಿಗಳೇ ಹೌದು ಕಾಡಿಗೆ ಇರ್ತವೆ ಬಟ್ ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಅನ್ನೋದ್ಕಿಂತ ರಮೇಶ್ ಜಾರಕಿಹೊಳಿ ಅವರ ಹೆದುರಾಳಿ ಮಹಂತೇಶ್ ಕಡಾಡಿ ಕಾಂಗ್ರೆಸ್ ಇಂದ ಇಲ್ಲಿ ಬಿಜೆಪಿಯ ಪ್ರತಿಸ್ಪರ್ಧಿ ಕಾಂಗ್ರೆಸ್ ರಿಸಲ್ಟ್ ನಾವ್ ಇಲ್ಲಿ ಕಂಡು ಗಂಟ್ಲೆ ನಡ್ಕೊಳ್ಳೋದು ಅವ್ರು ಹೇಳ್ತಾರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಯಮಕ ಬಿಜೆಪಿ ಇವರ ಸರ್ವೇನ್ ಏನು ಹೇಳ್ತಾ ಇಲ್ಲ ಸರ್ ಯಾರ ಜಿಲ್ಲೆ ಮುಗಿದ ನಂತರ ಜಿಲ್ಲೆಯಲ್ಲಿ ಎಷ್ಟು ಅಂತ ಹೇಳ್ತೀವಿ ಪರ್ಟಿಕ್ಯುಲರ್ ಇವ್ರು ಈಗ 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 ಇಲ್ಲೇ ಅಂತ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರೋ ಕಾರಣ ಹೌದು ಹಿಂಗ್ ಜಿಲ್ಲೆ ಮುಗಿದ ತಕ್ಷಣ ಆದ್ಮೇಲೆ ಹದಿನೆಂಟರಲ್ಲಿ ಎಷ್ಟು ಅಂತ ಹೇಳ್ತೀವಿ ನಿಮ್ಗೊಂದು ನಂಬರ್ ಸಿಗುತ್ತೆ ನೆಕ್ಸ್ಟ್